ತೆಲಂಗಾಣ ಚುನಾವಣೆಯಲ್ಲಿ ಕೆ ಸಿ ಆರ್ಗೆ ಡಿಕೆಶಿ ಟಕ್ಕರ್ ಕಾಂಗ್ರೆಸ್ ಜೊತೆ ವಿಲೀನವಾಗಲಿದೆ ವೈಎಸ್ಆರ್ ಕಾಂಗ್ರೆಸ್ ಡಿಕೆಶಿ ಹೇಗಲಿಗೆ ತೆಲಂಗಾಣ ಚುನಾವಣೆ ಹೊಣೆ ಎಸ್ ವೀಕ್ಷಕರೇ ಕರ್ನಾಟಕ ಚುನಾವಣೆಯಲ್ಲಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಲೆಕ್ಕಾಚಾರವನ್ನು ಮಾಡಿದ್ರು ಅದರಲ್ಲಿ ಯಶಸ್ಸನ್ನು ಸಾಧಿಸಿದ್ರು ಈಗ ಯಶಸ್ವಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇನ್ನೂ ಕೂಡ ಬಿ ಜೆ ಪಿ ಹಂಗೆ ಎಲ್ಲ ಕಡೆ ಕೇಸರಿ ಮಾಡಬೇಕು ಅಂತ ಕಾಂಗ್ರೆಸ್ ಕೂಡ ಅದೇ ಲೆಕ್ಕಾಚಾರ ಇದೀಗ ಕಾಂಗ್ರೆಸ್ ಎ ಐ ಸಿ ಸಿ ಮುಂಬರುವಂತಹ ತೆಲಂಗಾಣ ವಿಧಾನಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದೆ ತೆಲಂಗಾಣದಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರ ಅಸ್ತಿತ್ವವನ್ನು ಹೇಗಾದರೂ ಮಾಡಿ ಅಡಗಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ಕೊಂಡು ಬಿ ಜೆ ಪಿ ಕೂಡ ಮಾಡ್ತಾ ಇದ್ದಾರೆ ಬಿ ಜೆ ಪಿಗಿಂತ ಕಾಂಗ್ರೆಸ್ಗೆ ಸುಲಭದ ಯುದ್ಧ ಅದು ಹೀಗಾಗಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಎ ಐ ಸಿ ಸಿ ತೆಲಂಗಾಣ ಚುನಾವಣೆಯ ಜವಾಬ್ದಾರಿಯನ್ನು ಕೊಡುತ್ತೆ ಅನ್ನೋ ಚರ್ಚೆಗಳು ಯಾಕೆಂದರೆ ಕರ್ನಾಟಕದಲ್ಲಿ ಅವರು ಯಶಸ್ವಿಯಾಗಿ ನಿಭಾಯಿಸಿದರು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷವನ್ನು ಕಟ್ಟಿ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಲೆಕ್ಕಾಚಾರದಲ್ಲಿ ನೋಡಿದಾಗ ತೆಲಂಗಾಣ ಪಕ್ಷ ಪಕ್ಷವು ಕಾಂಗ್ರೆಸ್ನಲ್ಲಿ ವಿಲಾಂಗ ಅಂದರೆ ವೈಎಸ್ಆರ್ ತೆಲಂಗಾಣ ಪಾರ್ಟಿ ಈ ಬಾರಿ ಕಾಂಗ್ರೆಸ್ ಜೊತೆ ವಿಲೀನ ಆಗೋ ಸಾಧ್ಯತೆ ಇದೆ ಈ ಹಿಂದೆ ಆಂಧ್ರ ಪ್ರದೇಶದ ಸಿ ಎಂ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ ಶರ್ಮಿಳಾ ರೆಡ್ಡಿ ಬೆಂಗಳೂರಿಗೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹೂ ಗುಚ್ಛ ಕೊಟ್ಟಾಗ ಏನೋ ನಡೀತಾ ಇದೆ ಅಂತ ಮಿಸ್ ಹೊಡಿತಿತ್ತು ಬಟ್ ಎಲ್ಲರೂ ಅವಾಗ ಬಿಂಬಿಸಿದ್ದು ಕರ್ನಾಟಕ ಸರ್ಕಾರಕ್ಕೆ ವಿಶ್ ಮಾಡೋಕೆ ಬಂದಿದ್ದಾರೆ ಶರ್ಮಿಳಾ ರೆಡ್ಡಿ ಅವರು ಹೀಗಾಗಿ ಅವರಿಗೆ ಕಾಂಗ್ರೆಸ್ ಹೇಳಕ್ಕೆ ಬಂದಿದ್ದಾರೆ ಅಂತ ಆದರೆ ಲೆಕ್ಕಾಚಾರ ಬೇರೆ ಇದೆ ತೆಲಂಗಾಣ ಚುನಾವಣೆಯಲ್ಲಿ ಆರ್ ತೆಲಂಗಾಣ ಪಕ್ಷ ಈ ಬಾರಿ ಕಾಂಗ್ರೆಸ್ ಜೊತೆ ವಿಲೀನ ಆಗೋ ಎಲ್ಲ ಸಾಧ್ಯತೆಗಳಿವೆ ಆರ್ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂಥ ತೆಲಂಗಾಣದಲ್ಲಿ ಶರ್ಮಿಳಾ ರೆಡ್ಡಿ ಅವರು ಈ ಬಾರಿ ಕಾಂಗ್ರೆಸ್ ಜೊತೆ ಪಕ್ಷವನ್ನು ವಿಲೀನವನ್ನು ಮಾಡಿಕೊಂಡು ಒಟ್ಟಾಗಿ ಚುನಾವಣೆಯನ್ನು ಎದುರಿಸೋ ಲೆಕ್ಕಾಚಾರವನ್ನು ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಒಂದಷ್ಟು ಸಲಹೆಯನ್ನು ಪಡೆದಿದ್ದಾರೆ ಇದು ತೆಲಂಗಾಣದ ಸಿ ಎಮ್ ಆಗಿರುವಂಥ ಕೆ ಚಂದ್ರಶೇಖರ್ ಅವರಿಗೆ ಚಂದ್ರಶೇಖರ್ ರಾವ್ ಅವರಿಗೆ ಹೊಸ ತಲೆನೋವು ನಾವು ಕೆ ರಾವ್ ಅವ್ರೇನು ಚುನಾವಣೆ ಟೈಮಲ್ಲಿ ಏನೆಲ್ಲ ಲೆಕ್ಕಾಚಾರ ಮಾಡಿದ್ದೇ ಮಾಡಿದ್ದು ಅವರು ಕರೆಸಿದ್ದು ಹಂಗೆ ಮಾಡಬಿಡೋಣ ಹಿಂಗೆ ಮಾಡಬಿಡೋಣ ಕರ್ನಾಟಕ ಚುನಾವಣೆ ಅಂತ ಬಟ್ ಕೆ ಚಂದ್ರಶೇಖರ್ ರಾವ್ ಕೈ ಎತ್ಬಿಟ್ರು ಕೈ ಎತ್ಬಿಟ್ರು ಅಕ್ಷರಶಃ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಲ್ಲೂ ಸಾಥನ್ನು ಕೊಡಲಿಲ್ಲ ಈ ಎಲ್ಲ ದ್ವೇಷಗಳು ಈ ಎಲ್ಲ ಲೆಕ್ಕಾಚಾರಗಳು ಈ ಸ್ಟ್ರಾಟಜಿಗಳು ಕೂಡ ಕಾಂಗ್ರೆಸ್ ಅವ್ರಿಗಿದೆ ನೀವು ನಮ್ಮ ವಿರುದ್ಧವಾಗಿ ಜೆ ಡಿ ಎಸ್ ಜೊತೆ ವಿಲೀನ ಮಾಡ್ಕೊಳಕ್ಕೆ ಹೋಗಿದ್ರ ಅಥವಾ ಜೆ ಡಿ ಎಸ್ ಜೊತೆ ಕೈ ಜೋಡಿಸೋಕೆ ಹೋಗಿದ್ರೆ ಕರ್ನಾಟಕ ಚುನಾವಣೆಯಲ್ಲಿ ನಾವು ಇಡ್ತೀವಿ ಅಂತ ಕಾಯ್ತಿತ್ತು ಈಗ ತ ಇದೇ ವರ್ಷ ಹಂತದಲ್ಲಿ ತೆಲಂಗಾಣ ಚುನಾವಣೆ ಬರುತ್ತೆ ಈ ಚುನಾವಣೆಯಲ್ಲಿ ಹೈಕಮಾಂಡ್ ಸೂಚನೆಯಂತೆ ಇದು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಅಲ್ಲ ಹೈಕಮಾಂಡ್ ಸೂಚನೆಯಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶರ್ಮಿಳಾ ರೆಡ್ಡಿ ಅವರಿಗೆ ಯಾವೆಲ್ಲ ಲೆಕ್ಕಾಚಾರದಲ್ಲಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಆ ಸುಳಿವನ್ನು ನೀಡಿದ್ದಾರೆ ಸ್ವತಃ ತಾವೇ ತೆಲಂಗಾಣ ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೊತ್ಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ವೈಎಸ್ಆರ್ ತೆಲಂಗಾಣ ಪಕ್ಷ ಇದೀಗ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ವಿಲೀನಗೊಳ್ಳೋದು ಆಲ್ಮೋಸ್ಟ್ ಫೈನಲ್ ಆಗಿದೆ ವೀಕ್ಷಕರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಜೊತೆಯಲ್ಲಿ ವೈಎಸ್ಆರ್ ತೆಲಂಗಾಣ ಪಕ್ಷವು ವಿಲೀನ ಆಗೋದ್ರಿಂದ ವ್ಯತ್ಯಾಸಗಳನ್ನು ಮಾಡೋಕ್ಕೆ ಸಾಧ್ಯನಾ ಹಾಗೆಯೇ ಈ ಬಾರಿ ಕೆ ಚಂದ್ರಶೇಖರ್ ರಾವ್ ಅವರಿಗೆ ಸಂಕಷ್ಟ ಕಾದಿದೆಯಾ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು